ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಲಾಜಿಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಂದು ಬ್ರಿಟಿಷರು ಹೋಟೆಲ್ ಒಂದರಲ್ಲಿ ಹಾಕಿದ್ದ ಡಾಗ್ಸ್ ಅಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೋಡ್ ಎಂಬ ಬೋರ್ಡ್ಗೆ ಸೆಟೆದು ನಿಂತು ತಾಜ್ ಎಂಬ ಐಷಾರಾಮಿ ಹೋಟೆಲ್ನ ರುವಾರಿಯಾಗಿದ್ದಾರೆ ಈತ. ತಮ್ಮ ಟಾಟಾ ಸಂಸ್ಥೆ ನಷ್ಟದ ಹಾದಿಯಲ್ಲಿ ಇದೆ ಎಂದು ಗೊತ್ತಾದಾಗ ಅದನ್ನು ಮಾರಲು ಫೋರ್ಡ್ ಕಂಪನಿಗೆ ಹೋಗ್ತಾರೆ. ಫೋರ್ಡ್ ಕಂಪನಿಯ ಮಾಲೀಕ ಹೀಯಾಳಿಸಿದಾಗ ಅದನ್ನು ಸಹಿಸಲಾಗದೆ ವಾಪಸ್ ಬಂದು ಟಾಟಾ ಮೋಟಾರ್ಸ್ ಸಂಸ್ಥೆಯನ್ನು ಬೆಳೆಸಿ ಲಾಭದ ಹಾದಿಗೆ ತಂದು ನಂತರ ಫೋರ್ಡ್ ಸಂಸ್ಥೆಯ ಲ್ಯಾಂಡ್ ರೋವರ್ ಹಾಗೂ ಜಾಗ್ವಾರ್ ಎಂಬ ಐಷಾರಾಮಿ ಕಾರುಗಳ ಸಂಸ್ಥೆಯನ್ನೇ ಖರೀದಿಸಿ ಸಕ್ಸಸ್ ಇಸ್ ಸ್ವೀಟೆಸ್ಟ್ ರಿವೆಂಜ್ ಎಂದು ತೋರಿಸಿಕೊಟ್ಟವರು ಇವರು. ಇಂದು ನಾವು ಹೇಳ ಹೊರಟಿರುವಂತಹ ಕತೆ ಅಂದರೆ ಭಾರತೀಯರ ಹೆಮ್ಮೆಯ ಪ್ರತೀಕ ರತನ್ ಟಾಟಾರವರ ಕುರಿತಂತೆ. ಇವರು ಡಿಸೆಂಬರ್ 28, 1937 ಜನಿಸ್ತಾರೆ. ಅಮೆರಿಕಾದ ಕಾರ್ನಲ್ ಹಾಗೂ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ತಮ್ಮ ಉನ್ನತ ಶಿಕ್ಷಣವನ್ನು ಪೂರೈಸ್ತಾರೆ. ಇವರ ತಾತ ಜೆಆರ್ಡಿ ಟಾಟಾರವರ ಕರೆಯ ಮೇರೆಗೆ ಭಾರತಕ್ಕೆ ಬಂದು ಟಾಟಾ ಸಂಸ್ಥೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸ್ತಾರೆ. 1991 ಜೆಆರ್ಡಿ ಟಾಟಾರವರು ಟಾಟಾ ಸಂಸ್ಥೆಯ ಚೇರ್ಮನ್ ಕುರ್ಚಿಯಿಂದ ಕೆಳಗಿಳಿದು ಮೊಮ್ಮಗನಾದಂತಹ ರತನ್ ಟಾಟಾರವರನ್ನು ಕೂರಿಸ್ತಾರೆ. ಅಂದು ರತನ್ ಟಾಟಾ ಚೇರ್ಮನ್ ಆದಾಗ ಹಲವರು ಅಪಸ್ವರ ಎತ್ತಿದ್ರು. ಇಂದು ಸಂಸ್ಥೆ ಇರುವ ಎತ್ತರದ ಸ್ಥಾನ ರತನ್ ಟಾಟಾರವರ ಪರಿಶ್ರಮದಿಂದಲೇ ಬಂದಿದ್ದು. ಅದೇ ಯಶಸ್ಸೇ ಎಲ್ಲರ ಬಾಯಿ ಮುಚ್ಚಿಸಿರೋದು. ಆದರೆ ರತನ್ ಟಾಟಾರವರ ಹಾದಿ ಯಾವುದೇ ಕಾರಣಕ್ಕೂ ಸುಗಮವಾಗಿರಲಿಲ್ಲ. ಆದರೂ ತಮ್ಮ ದೃಢ ಧ್ಯೇಯದೊಂದಿಗೆ ಹಾಗೂ ಪರಿಶ್ರಮದೊಂದಿಗೆ ಯಶಸ್ಸನ್ನು ಕಂಡಿದ್ದಾರೆ. ಇಂಗ್ಲೆಂಡಿನ ಟೆಟ್ಲಿ ಟೀ ಸಂಸ್ಥೆಯನ್ನು ಖರೀದಿಸಿ ಟಾಟಾ ಟೀಯೊಂದಿಗೆ ವಿಲೀನಗೊಳಿಸ್ತಾರೆ. ಇಂದಿಗೆ ಅದು ಪ್ರಪಂಚದಲ್ಲೇ ಎರಡನೇ ಅತಿ ಹೆಚ್ಚು ಮಾರಾಟವಾಗುವಂತಹ ಟೀ ಪೌಡರ್ ಆಗಿದೆ. ಹೀಗೆ ಯುರೋಪ್ ದೇಶದ ಅತಿ ದೊಡ್ಡ ಸ್ಟೀಲ್ ಕಂಪನಿಯನ್ನು ಖರೀದಿಸಿ ಟಾಟಾ ಸ್ಟೀಲ್ ಎಂಬುದಾಗಿ ಪ್ರಾರಂಭಿಸ್ತಾರೆ. ಹೀಗೆ ಹಲವಾರು ಸಂಸ್ಥೆಗಳನ್ನು ವಿಶ್ವದಾದ್ಯಂತ ಖರೀದಿಸಿ ಎಲ್ಲದರಲ್ಲೂ ಲಾಭದ ರುಚಿಯನ್ನು ಕಾಣ್ತಾರೆ. ಇಂದು ಟಾಟಾ ಸಂಸ್ಥೆ ವಿಶ್ವದಾದ್ಯಂತ 700,000 ಅಧಿಕ ಕೆಲಸಗಾರರನ್ನು ಹೊಂದಿರುವಂತಹ ಒಂದು ದೊಡ್ಡ ಸಂಸ್ಥೆಯಾಗಿದೆ. ಒಮ್ಮೆ ಭಾರತೀಯ ಕುಟುಂಬಗಳಿಗೆ ಕಡಿಮೆ ಬೆಲೆಯಲ್ಲಿ ಕಾರು ಖರೀದಿಸಲು ಅನುಕೂಲವಾಗುವಂತೆ ಟಾಟಾ ನ್ಯಾನೋ ಕಾರನ್ನು ಮಾರುಕಟ್ಟೆಗೆ ತಂದರು. ಅದು ಕೂಡ ಕೇವಲ 1,00,000 ರೂಪಾಯಿಗಳಿಗೆ. ಇದರಲ್ಲಿ ಲಾಭಕ್ಕಿಂತ ನಷ್ಟವೇ ಇದ್ದರೂ ಕೂಡ ರತನ್ ಟಾಟಾ ಭಾರತೀಯರ ಕನಸಿಗೆ ರೆಕ್ಕೆಯಾಗಿ ಇದನ್ನು ಮುಂದುವರಿಸ್ತಾರೆ. 2008 ನಡೆದ ತಾಜ್ ಹೋಟೆಲ್ ಮೇಲಿನ ಟೆರರಿಸ್ಟ್ ಅಟ್ಯಾಕ್, ಹಾಗೆ ಟಾಟಾ ಇಂಡಿಕಾ ಮೇಲಿನ ನಷ್ಟ, ಹೀಗೆ ಜೀವನದಲ್ಲಿ ಬಂದಂತಹ 10 ಕಷ್ಟಗಳನ್ನು ಮೆಟ್ಟಿ ನಿಂತೆ ಅವರು ರತನ್ ಟಾಟಾ ಆಗಿರೋದು. ಇನ್ನೊಂದು ವಿಷಯ ಏನಪ್ಪ ಅಂದರೆ ರತನ್ ಟಾಟಾ ಇಂದಿಗೂ ಮದುವೆಯಾಗಿಲ್ಲ. ಟಾಟಾ ಸಂಸ್ಥೆ ವಿಶ್ವದಾದ್ಯಂತ ಅಷ್ಟೊಂದು ಹೆಸರು ಗಳಿಸಿದೆ ಅಲ್ಲದೆ ಲಾಭ ಕೂಡ ಗಳಿಸಿದೆ. ಟಾಟಾ ಸಂಸ್ಥೆ ಮುಕೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಗ್ರೂಪ್ಗಿಂತ 3 ದೊಡ್ಡದಾಗಿದೆ. ಅದರಲ್ಲಿ ಬರೋ ಇನ್ಕಮ್ ಕೂಡ ಅಷ್ಟೇ ಇದ್ದರೂ ರತನ್ ಟಾಟಾರವರು ಬರೋ ಆದಾಯದಲ್ಲಿ 66% ಸಮಾಜದ ಉದ್ಧಾರಕ್ಕೆ ಬಳಸ್ತಾರೆ. ಪ್ರಪಂಚದಲ್ಲಿ ಯಾವ ಕಂಪನಿಯು ತನ್ನ ಆದಾಯದ 66% ಲಾಭವನ್ನು ಸಮಾಜಕ್ಕೆ ವಿನಿಯೋಗಿಸಿರೋ ಉದಾಹರಣೆನೇ ಇಲ್ಲ. ಅದೇ ಕಾರಣಕ್ಕಾಗೇ ರತನ್ ಟಾಟಾ ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ ಕಾಣಸಿಗೋದೇ ಇಲ್ಲ. ಒಂದು ವೇಳೆ ಪೂರ್ಣ ಪ್ರಮಾಣದ ಆದಾಯವನ್ನು ತಮ್ಮ ಬಳಿಯೇ ಇಟ್ಟುಕೊಂಡಿದ್ದರೆ ಇಂದು ಕೇವಲ ಭಾರತದ ಮಾತ್ರವಲ್ಲ ಪ್ರಪಂಚದ ಶ್ರೀಮಂತರ ಸ್ಥಾನದಲ್ಲಿ 1 ಸ್ಥಾನದಲ್ಲಿ ಇರ್ತಿದ್ರು. ಪ್ರಪಂಚದಾದ್ಯಂತ ಇರೋ ಕಂಪನಿಗಳ ಏಕೈಕ ಒಡೆಯನಾಗಿದ್ದರೂ ಕೂಡ ಎಂದಿಗೂ ಯಾರ ಬಳಿಯೂ ಅಹಂಕಾರದಿಂದ ವರ್ತಿಸಿದವರಲ್ಲ. ನಮ್ಮ ಕರ್ನಾಟಕದ ಹೆಮ್ಮೆಯ ಇನ್ಫೋಸಿಸ್ನ ನಾರಾಯಣಮೂರ್ತಿ ಹಾಗೆ ಸುಧಾಮೂರ್ತಿರವರಿಗೆ ಇನ್ಸ್ಪಿರೇಷನ್ ಅಂದೇ ನಮ್ಮ ರತನ್ ಟಾಟಾನೇ. ಇವರ ಸಮಾಜ ಸೇವೆಗಳನ್ನು ಗುರುತಿಸಿರೋ ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ ಹಾಗೆ ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಕೂಡ ನೀಡಿದೆ. ಕೊರೋನಾದ ಸಂಕಷ್ಟದ ಕಾಲದಲ್ಲಿ ಕೂಡ 1,500 ಕೋಟಿಯನ್ನು ಬಡಜನರ ಕಷ್ಟಕ್ಕೆ ವಿನಿಯೋಗಿಸಿದ್ದಾರೆ. ಭಾರತಕ್ಕೆ ಯಾವಾಗ ಯಾವಾಗ ಕಷ್ಟಕಾಲ ಬರುತ್ತೋ ಅವಾಗ ರತನ್ ಟಾಟಾ ಸಹಾಯಕ್ಕೆ ಧಾವಿಸ್ತಾರೆ ಎನ್ನುವುದು ಭಾರತೀಯರ ನಂಬಿಕೆ. ಇದು ಈ ಅಮೂಲ್ಯ ವ್ಯಕ್ತಿತ್ವವುಳ್ಳಂತಹ ರತನ್ ಟಾಟಾ ಎಂಬ ಬಂಗಾರದ ಮನಸ್ಸಿನ ಬಂಗಾರದ ಮನುಷ್ಯನ ಕಥೆಯಾಗಿದೆ. ಮತ್ತಷ್ಟು ಕುತೂಹಲ ಹಾಗೂ ವಿಸ್ಮಯಕಾರಿ ವಿಚಾರಗಳಿಗೆ ಲಾಜಿಕಲ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.